ಬಿಜೆಪಿಯ ದುರಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಿ ಚುನಾವಣಾ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುತ್ತೇವೆ ಎಂದು ನೀಡಿರುವ ಭರವಸೆಯನ್ನು ಹಂತ ಹಂತವಾಗಿ ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ ಎಂದು ಶಾಸಕ ಎಚ್‌ವಿ ವೆಂಕಟೇಶ್ ಹೇಳಿದರು. ಪಾವಗಡ ಪಟ್ಟಣದ ಎಸ್‌ಕೆ ಬಯಲು ರಂಗಮಂದಿರದಲ್ಲಿ ಬುಧವಾರ ತಾಲೂಕು ಆಡಳಿತ ಪುರಸಭಾ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಿಜೆಪಿ ದುರಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಿದ ಫಲವಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತವಾಗಿ 5 ಗ್ಯಾರಂಟಿ ಯೋಜನೆಗಳಲ್ಲಿ 4 ಯೋಜನೆಗಳನ್ನು ಈಡೇರಿಸಲಾಗಿದೆ. ಯುವನಿಧಿ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಜಾರಿ ಮಾಡುತ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಂಬಿಕೆ ವಿಶ್ವಾಸವನ್ನಿಟ್ಟು 135 ಸ್ಥಾನಗಳನ್ನು ಗೆಲ್ಲಲು ನೀವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಬಿಜೆಪಿಯವರು ಬಿಟ್ಟಿ ಭಾಗ್ಯಗಳನ್ನು ನೀಡಿದರೆ ಸರ್ಕಾರ ದಿವಾಳಿಯಾಗುತ್ತದೆ ಎಂದು ಸುಳ್ಳು ಆರೋಪ ಮಾಡಿ ಜನರನ್ನು ದಿಕ್ಕು ತಪ್ಪಿಸಲು ಮುಂದಾಗುತ್ತಿದ್ದಾರೆ. ಬಿಜೆಪಿ ಶ್ರೀಮಂತರ ಪರವಾಗಿರುವ ಪಕ್ಷ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಲ್ಲುವ ಪಕ್ಷ. ನಮ್ಮ ಸರ್ಕಾರ ದೀನದಲಿತರ ಪರ, ಬಡವರ ಪರ ಕೆಲಸ ಮಾಡುತ್ತಿದೆ. ಇದೇ ರೀತಿ ದೇಶದಾದ್ಯಂತ ಕೆಲಸ ಮಾಡಲು ಮುಂದೆ ಬರುವ ಲೋಕಸಭೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕೆಂದು ತಿಳಿಸಿದರು. ದಿವಾಳಿಯಾಗುತ್ತೆ ಕರ್ನಾಟಕ, ಕೆಲವೇ ದಿನಗಳಲ್ಲಿ ದಿವಾಳಿಯಾಗುತ್ತೆ ಅಂತ ಹೇಳ್ಕೊಂತ ಬಂದ್ರು. ನಮ್ಮ ಸಿದ್ದರಾಮಯ್ಯ ಹೇಳಿದ್ರು, ಆಡಳಿತ ಮಾಡೋದು ನಮಗೆ ಹೆಂಗ್ ಮಾಡ್ಬೇಕು, ಹೆಂಗ್ ರೆವಿನ್ಯೂ ಜನರೇಟ್ ಮಾಡ್ಬೇಕು, ಬಡವರ ಪರವಾದಂತ ಯೋಜನೆಗಳನ್ನ ಹೆಂಗ್ ಜಾರಿ ಮಾಡ್ಬೇಕಂತ ನನಗೆ ಗೊತ್ತಿದೆ ಮೋದಿಯವರೇ ಅಂತೇಳಿ ಮೋದಿಯವರು ಟ್ಯಾಕ್ ಕೊಟ್ರು. ಮೋದಿಯವರು ಶ್ರೀಮಂತ ಪರವಿರೋ ರಾಜಕಾರಣಿಯವರು, ಅವರು ಪ್ರಧಾನಿಯಾಗಿ ದೇಶದ ಬಡವರ ಬಗ್ಗೆ ಕಾಳಜಿ ತೋರಿಸಿಲ್ಲ. ಪರೇಶ್ ಅನಿಲ್ ಅಂಬಾನಿ, ಅದಾನಿ, ಈ ಇಂಥವರೆಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆಲ್ಲ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡುವಂತ ಬಂದರು. ಏರ್ಪೋರ್ಟ್ಗಳಲ್ಲಿ ಅವರು ಇಡಿಯವರನ್ನೆಲ್ಲ ಬೆದರಿಸಿ ಯಾವುದೋ ಮುಂಬೈ ಏರ್ಪೋರ್ಟ್ ಯಾವುದೋ ಒಂದು ಖಾಸಗಿಯವರಿಗೆ ಮಾರಾಟ ಮಾಡಿದ್ರು. ಬರೇ 26,000 ಕೋಟಿಗೆ ಲಕ್ಷಾಂತರ ಬೆಲೆ ಮಾಡುವ ಏರ್ಪೋರ್ಟ್ಗಳನ್ನ ಹಿಂಗೆ ಎದುರಿಸೋದು, ಇಡಿ ಕಳಿಸೋದು, ಈ ತರ ಮಾಡುವಂತ ಬಂದ್ರು. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ದೇಶದಲ್ಲಿ ಆಡಳಿತಕ್ಕೆ ಬಂದ್ರೆ ಈ ಕರ್ನಾಟಕದಲ್ಲಿ ಏನಿದೆ, ಜನರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರು, ಅಲ್ಪಸಂಖ್ಯಾತ ಪರವಾಗಿ ಏನ್ ಕೆಲಸ ಮಾಡ್ತಾ ಇದೆ, ಆ ಕೆಲಸ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಶಕ್ತಿ ಯೋಜನೆಯನ್ನ ಅನೌನ್ಸ್ಮಾಡಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಬಂದ ಕೂಡಲೇ. ಶಕ್ತಿ ಯೋಜನೆ ಮಹಿಳೆಯರಿಗೆ, ನೀವು ಇಲ್ಲೇ ಓಡಾಡಿದ್ರು ರಾಜ್ಯಾದ್ಯಂತ ಉಚಿತವಾಗಿ ಓಡಾಡ್ತಿದ್ದೀರಿ. ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 150-200 ರೂಪಾಯಿ ಬಸ್ ಚಾರ್ಜ್. ಆ 150-200 ರೂಪಾಯಿ ಬಡವರಿಗೆ, ಅದು ಆ 200 ರೂಪಾಯಿ ಅಂದ್ರೆ ಬಡವರು ಅಂತ ಕಷ್ಟ ಇರುತ್ತೆ. ಆ ಅದೇ ದುಡ್ಡಲ್ಲಿ ನೀವು ಚಾರ್ಜ್ ಕೊಡೋ ದುಡ್ಡಲ್ಲಿ ಬೆಂಗಳೂರಲ್ಲಿ ಕೆಲಸ ಕಾರ್ಯಗಳಿದ್ರೆ ಮುಗಿಸ್ಕೊಂಡು ಮತ್ತೆ ಬರಬಹುದು, ದೇವಸ್ಥಾನಗಳು ಹೋಗ್ಬೋದು, ತವರು ಮನೆಗಳು ಹೋಗ್ಬೋದು. ಇದರಲ್ಲಿ 50 ಕೋಟಿ ಜನ ಓಡಾಡಿದ್ದಾರೆ ಈಗಾಗಲೇ. ನಮ್ಮ ಸರ್ಕಾರ ಬಂದು 3 ತಿಂಗಳಾಗಿದೆ, 3 ತಿಂಗಳಲ್ಲಿ 50 ಕೋಟಿ ಜನ ಟ್ರಾನ್ಸ್ಪೋರ್ಟೇಷನ್ ಓಡಾಡಿದ್ದಾರೆ. ಇಷ್ಟು ಜನಕ್ಕೆ ಅನುಕೂಲ ಮಾಡಿದ್ರೆ ದಿವಾಳಿ ಅಂತಾರೆ ಮಾತು ಮುಂಚೆ. 40% ಕಮಿಷನ್ ನೋಡ್ಕೊಂಡು ತಿನ್ಬಹುದು, ಕಾರ್ಪೊರೇಟ್ ಕಂಪನಿಗಳವರು ಬೆಳಿಬಹುದು, ಆದ್ರೆ ಬಡವರಿಗೆ ಈ ತರ ಸ್ಕೀಮ್ಗಳು ಕೊಟ್ರೆ ಬಿಜೆಪಿಯವರು ನಾನಾ ತರ ಮಾತಾಡ್ಕೊಂತಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸೋದು, ಅಸೆಂಬ್ಲಿ ಮೊನ್ನೆ ನಡೆದಂತ ಅಸೆಂಬ್ಲಿಯಲ್ಲಿ ಮಾತು ಮುಂಚೆ ಗಲಾಟೆ ಮಾಡಬಾರದು, ವಾಕೌಟ್ ಆದಾಯ ತೆರಿಗೆ ಕಟ್ಟುವವರಿಗೆ ಮತ್ತೆ ಜಿಎಸ್ಟಿ ಪಾವತಿಸುವವರಿಗೆ ಮಾತ್ರ ಇದೊಂದು ಏನು ಯೋಜನೆ.